ಆಕಾಶವಾಣಿ ಮಾಲಿನಿ ಮೂಲ ಕಥೆ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಗೌತಮಿ ಹೇಳಿದ ಕಥೆ. ಬಾನುಲಿ ನಾಟಕ ರಚಿಸಿದವರು ಶ್ರೀ ಎಚ್ ವಿ ರಾಮಚಂದ್ರ ರಾವ್. ನಾಟಕ ಮಾಲಿನಿ. ಭರತ, ನಮ್ಮ ಆಶ್ರಮ ನಿನಗೆ ಹಿಡಿಸಿತೇನೋ? ಓಹೋ, ಏನು ಸೊಗಸು, ಏನು ಅಂದ. ಆದರೆ ಇಲ್ಲಿ ಬರೇ ಹುಲ್ಲೆಗಳಪ್ಪ, ಹುಲಿಗಳೇ ಇಲ್ಲ. ಹುಲಿಗಳು ನೀನು ನೋಡಿದ್ದೀಯಾ? ನೀವು ಸಮೀರ? ಎಲ್ಲಿ? ಹೇಮಕೂಟದಲ್ಲಿ, ಅಜ್ಜ ಮರೀಚರ ಆಶ್ರಮದಲ್ಲಿ. ನೀನು ಹುಲಿಯನ್ನು ನೋಡಿದ್ದೀಯಾ? ನಿನಗೆ ಹೆದರಿಕೆ ಆಗಲಿಲ್ಲವೇ? ಏ, ನೀನು ಬಲು ಪುಕ್ಕನೋ ಸಾತ್ವಿಕ. ನಾನು ಹುಲಿಯ ಹಲ್ಲನ್ನು ಎಣಿಸಿದ್ದೇನೆ. ಹೌದೇ? ಆ ಹುಲಿಗೆ ಎಷ್ಟು ಹಲ್ಲಿತ್ತು? ಭರತ, ಭರತ! ಅಗೋ, ಅವೇ ಕರೆಯುತ್ತಿದ್ದಾಳೆ. ಅವಳ ಕೈಗೆ ಸಿಕ್ಕಿ ಹಾಕಿಕೊಂಡರೆ ಬಿಡಿಸಿಕೊಳ್ಳುವುದು ಕಷ್ಟ. ಹೌದು ಹೌದು. ನಡೀರಿ, ನದಿ ದಂಡೆಗೆ ಹೋಗಿ ನೀರಿನಲ್ಲಿ ಕಲ್ಲಿಸಿದು ವರ್ತುಳಗಳನ್ನೆಬ್ಬಿಸೋಣ. ಹೌದು, ಅದೇ ಚೆನ್ನ. ನಡೀರಿ. ಹೌದು, ಅದೇ ಚೆನ್ನ. ಭರತ, ಭರತ! ಅರೆ, ಇಲ್ಲೇ ಇದ್ದವರು ಇವರು ಎಲ್ಲಿ ಹೋದರು? ಸಾತ್ವಿಕ ಸಮೀರರು ಆಶ್ರಮದ ಮಕ್ಕಳು. ಈ ತುಂಟ ಪೋರ ಅವರನ್ನು ಏನು ಮಾಡುತ್ತಾನೋ? ಏನೇ ಶಕುಂತಲೆ, ಇದ್ದಕ್ಕಿದ್ದಂತೆ ಎದ್ದು ಬಂದೆ? ಹೂ ನಮ್ಮ ಪ್ರಿಯಂಬದೆ, ಈ ನನ್ನ ಪೋರ ಇಲ್ಲಿ ಇದ್ದವನು ಆಗಲೇ ಮಂಗಮಾಯ. ನಿನ್ನ ಹಾಗೂ ಅನಸೂಯ ಮಕ್ಕಳನ್ನು ಹಾರಿಸಿಕೊಂಡು ಹೋಗಿದ್ದಾನೆ ನೋಡು. ಶಕುಂತಲೆ, ಚೋಟುದ್ದ ಇದ್ದಾಗಲೇ ಇವನು ಹುಲಿಯ ಹಲ್ಲನ್ನು ಎಣಿಸಿದನಂತಲ್ಲ. ಹೂ ನನ್ನ ತಾಯಿ, ಅದಕ್ಕೆ ನನಗೆ ಚಿಂತೆ. ಸಾತ್ವಿಕ ಸಮೀರರಿಗೆ ಏನಾದರೂ ಮಾಡಿಯಾನು ಎಂದು. ಸುಮ್ಮನಿರೆ, ಸುಳ್ಳೆ ಅವನನ್ನು ದೂರ ಬೇಡ. ಸಾತ್ವಿಕ ಸಮೀರರೆಂದರೆ ಅವನಿಗೆ ಎಷ್ಟು ಪ್ರೀತಿ ಗೊತ್ತಾ? ತನ್ನ ಕೊರಳ ಹಾರವನ್ನು ಎರಡು ಭಾಗ ಮಾಡಿ ಅವರ ಕೈಗೆ ಕಂಕಣ ಕಟ್ಟಿದ ಹಾಗೆ ಕಟ್ಟುತ್ತಿದ್ದ ನಿನ್ನೆಯ ದಿನ. ಪ್ರಿಯಂಪದ, ಅನಸೂಯ, ಏನು ಮಾಡುತ್ತಿದ್ದೀರೇ ಇಲ್ಲಿ? ಶಕುಂತಲೆ ಬಂದಾಗಿನಿಂದ ನಿಮಗೆ ಗಂಡ ಮಕ್ಕಳು ಯಾರೂ ಬೇಡಾಗಿದ್ದಾರೆ. ಪಾಪ, ನಿಮ್ಮಿಬ್ಬರನ್ನು ಕಟ್ಟಿಕೊಂಡ ಆ ಶಾರಂಗರವ ಶಾರದ್ವತರ ಗೋಳು ಬೇಡ. ರಾತ್ರಿಯೆಲ್ಲ ಆ ಮಕ್ಕಳನ್ನು ಸುಧಾರಿಸುತ್ತಾ ಕುಳಿತಿದ್ದರು. ಓಹೋ, ಯಾರ ಹಿತಕ್ಕಾಗಿ ಸುಧಾರಿಸಿದರೋ ಪಾಪ. ಜೀವನ ಪರ್ಯಂತ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿಕೊಳ್ಳಿ ಎಂದು ಹೆಂಗಸರ ಮೇಲೆ ಎಲ್ಲ ಭಾರ ಹೊರಿಸಿ ತಾಳೆಗರಿಗಳನ್ನು ಹಿಡಿದು ಕೂತರೆ ಆಯಿತೇ? ಇವರಿಗೂ ಗೊತ್ತಾಗಲಿ ಮಕ್ಕಳನ್ನು ಸಂಭಾಳಿಸುವುದು ಎಷ್ಟು ಕಷ್ಟ ಎಂದು. ಬಪ್ರೆ, ಚೆನ್ನಾಗಿ ಹೇಳಿದಳು ಶಕುಂತಳೆ, ಅಲ್ಲವೇನೆ ಪ್ರಿಯಂಬದೆ? ಶಕುಂತಲೆ, ದುಷ್ಯಂತ ಮಹಾರಾಜರ ಕೈಗೂ ತೊಟ್ಟಿಲ ಹಗ್ಗ ಕೊಟ್ಟಿದ್ದೇನೆ. ಆ ಸೌಭಾಗ್ಯ ಅವರಿಗೆಲ್ಲಿ ಬರಬೇಕು? ಮಗನ ಮುಖ ನೋಡುವ ಹೊತ್ತಿಗೆ ಅವನು ಹುಲಿಯ ಬಾಯ ಹಲ್ಲೆಣಿಸುತ್ತಿದ್ದನಮ್ಮ. ಹೀಗೆ ದಿನವೆಲ್ಲ ಪಟ್ಟಂಗ ಹೊಡೆಯುತ್ತಾ ಕುಳಿತಿರುತ್ತೀರಾ? ಅಜ್ಜಿ, ದಿನವೇನು ರಾತ್ರಿ ಏನು, ಈ ಆಶ್ರಮ, ಈ ಸಖಿಯರು, ಇವರೆಲ್ಲರನ್ನೂ ನಾನು ನಿಜವಾಗಿ ಬಿಟ್ಟು ಹೋದೆನೆ. ಕಳೆದು ಹೋದ ಕಾಲ ಪ್ರವಾಹ ಮೂಡಿಸಿದ ಹೆಜ್ಜೆ ಗುರುತುಗಳು ನೆನಪು ಮಾಡಿಕೊಡದಿದ್ದರೆ ನಾನು ಇನ್ನೂ ಆಶ್ರಮದ ಗಿಡಗಳಿಗೆ ನೀರೆರೆಯುತ್ತಿದ್ದೇನೋ ಎಂದೇ ಭಾಸವಾಗುತ್ತದೆ. ಹಾಗೆಯೇ ಅಂದು ನಿನ್ನ ಅಟ್ಟಿಸಿಕೊಂಡು ಧಾವಿಸಿತ್ತಲ್ಲ ಆ ಭ್ರಮರ, ಅದನ್ನು ಕಂಡು ನೀನು ಚೀರಿದೆಯಲ್ಲ ರಕ್ಷಿಸಿ ರಕ್ಷಿಸಿ ಎಂದು. ಆಗ ಧಾವಿಸಿ ಬಂದನಲ್ಲ ರಾಜ ದುಷ್ಯಂತ, ಅಭಯ ನೀಡುತ್ತ. ಆಗ ಅವನ ಬಲೆಗೆ ನೀನು ಬಿದ್ದೆಯಲ್ಲ. ಮದುವೆ ಆಗುವ ಮುನ್ನವೇ ಅವನನ್ನ ಕೂಡಿ ಆಮೇಲೆ ಕಷ್ಟಪಟ್ಟೆಯಲ್ಲ. ಹೋಗಿರೆ ದುಷ್ಟೆಯರ,
ಇನ್ನೆರಡು ದಿನ ನಿಮಗೆ ಮದುವೆ ಮಾಡಿಸಿರದಿದ್ದರೆ ನೀವು ಹಾಗೆ ಏನಾದರೂ ಮಾಡುತ್ತಿದ್ದೀರೋ ಏನೋ. ಹೂನಮ್ಮ, ಅದಕ್ಕೆ ಅಂಜಿಯೇ ಇವರಿಬ್ಬರ ಮದುವೆ ನಾನು ಹಠ ಹಿಡಿದು ಮಾಡಿಸಿದ್ದು. ಅದಕ್ಕೆ ಈಗ ಹೀಗೆ ಕೊಪ್ಪಿದವರಂತೆ ಆಡುತ್ತಾರೆ ಈ ಕೆಟ್ಟ ಹುಡುಗಿಯರು. ನೋಡಜ್ಜಿ, ಈ ಶಕುಂತಲೆ ನಮ್ಮನ್ನು ರೇಗಿಸುವುದು. ನಿಮಗೇನೇ ಶಾರಂಗ್ರವ ಶಾರದ್ವತರಂತಹ ಗುಣಸಂಪನ್ನರು ಸಿಕ್ಕಿರುವಾಗ ಅಜ್ಜಿ ಅವರನ್ನು ಒಪ್ಪಿಸಿ ನಿಮ್ಮ ಕೈ ಹಿಡಿಯುವಂತೆ ಮಾಡಿದಳು. ಎಂತಲೇ ಹುಟ್ಟಿ ಬೆಳೆದ ಆಶ್ರಮವನ್ನು ಬಿಟ್ಟು ಹೋಗಬೇಕಾಗಲೇ ಇಲ್ಲ. ಹೋಗೆ, ಚಿಕ್ಕಂದಿನಿಂದ ಕಂಡವರೇ ನಮಗೆ ಗಂಟು ಬಿದ್ದು ಒಂದು ಅತ್ತೆ ಮನೆ ಕಾಣಲಿಲ್ಲ, ಒಂದು ಅತ್ತಿಗೆ ನಾದಿನಿಯರನ್ನು ಕಾಡಲಿಲ್ಲ. ಸವತಿಯರು ಅಂದರೇನು? ಅವರನ್ನ ಹೊಟ್ಟೆ ಉರಿಸುವುದು ಹೇಗೆ? ಈ ಅನುಭವವೂ ನಮಗಾಗಲಿಲ್ಲವಲ್ಲ. ಕೆಟ್ಟ ಹುಡುಗಿಯರೇ, ನನ್ನನ್ನು ರೇಗಿಸುತ್ತೀರಾ? ನನಗೆ ಕಾಡುವ ಸವತಿಯರು ಇಲ್ಲವಮ್ಮ. ಹಂಸಪದಿಕೆ ನನ್ನ ಒಡ ಹುಟ್ಟಿದವಳಂತೆ ಗೊತ್ತೇನು? ಸಿಟ್ಟು ಬಂತೇನೆ ಶಕುಂತಳೆ. ಸಿಟ್ಟು ಇವರ ಮೇಲೆ? ಅಜ್ಜಿ ಅಜ್ಜಿ, ನೀನು ಗಡಪಡಿಸಿ ಇವರಿಗೆ ಮದುವೆ ಮಾಡಿಸದೇ ಇದ್ದಿದ್ದರೆ ನಾನು ನಮ್ಮ ನಗರದಲ್ಲೇ ಗಂಡು ಗೊತ್ತು ಮಾಡಿ ಇವರನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತಿದ್ದೆ. ಹುಚ್ಚು ಹುಡುಗಿ, ಆಶ್ರಮದ ಹೆಣ್ಣುಗಳಿಗೆ ನಗರ ವಾಸವೇ ಕಮ್ಮ. ಹೋಗಜ್ಜಿ, ಶಕುಂತಳೆಯು ಆಶ್ರಮದಲ್ಲಿ ಬೆಳೆದವಳಲ್ಲವೇ? ಬೆಳೆದಳಷ್ಟೇ, ಆದರೆ ಅವಳು ತಾಪಸಿಯ ಮಗಳಲ್ಲ, ತಪಸ್ಸನ್ನು ಕೆಡಿಸಲೆಂದೇ ಬಂದ ಅಪ್ಸರೆಯ ಮಗಳು. ಹೋಗಲಿ ಬಿಡು, ಎಲ್ಲಿಯ ಮಾತು. ನೀವು ಹೀಗೆ ಕೂತೀರಿ, ನಾನು ಕೂತರೆ ಆಶ್ರಮದ ಕೆಲಸ ಕಾರ್ಯಗಳು ಹೇಗೆ ನಡೆಯಬೇಕು? ನಾನು ಹೊರಟೆ ನನ್ನ ತಾಯಿಂದಿರ. ಹೋಗಬೇಡಜ್ಜಿ, ಒಂದು ಮಾತು ನಿನ್ನನ್ನು ಕೇಳಬೇಕೆಂದು ಬಹುದಿನಗಳಿಂದ ಹವಣಿಸುತ್ತಿದ್ದೇನೆ. ಅದು ನಿಮ್ಮ ಮಾತೇ ಅದು ತಾಯಿಗಳಿರ? ಅಜ್ಜಿ ನಿಮಗೆ ಅಷ್ಟು ಬೇಗ ಏಕೆ ಮದುವೆ ಮಾಡಿಸಿದಳು? ನಿನ್ನ ಹಾಗೆ ನಾವು ದುಡುಕಿ ಬಿಟ್ಟೆವೆಂದು ಅಜ್ಜಿಗೆ ಭಯವಾಯಿತೇನೋ? ಹೌದೇ ಅಜ್ಜಿ, ಅಂದರೆ ನಾನು ನಿಮ್ಮೆಲ್ಲರ ಮನ ನೋಯಿಸಿದವಳು. ಹಾಗಲ್ಲವೇ ಹುಚ್ಚೆ, ನೀನು ದುಡುಕಿದೆ ಅಂತ ನಾನು ಅಂದೆನೇನೆ. ನೀನು ಎಷ್ಟಾದರೂ ಅಪ್ಸರೆಯ ಮಗಳು, ಕ್ಷತ್ರಿಯನನ್ನು ಬಯಸುವುದು, ಗಾಂಧರ್ವ ಮಾಡಿಕೊಳ್ಳುವುದು ನೀತಿ ವಿರುದ್ಧವಲ್ಲ. ಆದರೆ ಈ ಕೂಸುಗಳು ಮುನಿಕನ್ಯೆಯರು. ಮುನಿಕನ್ಯೆಯರಾದರೆ? ಅವರಿಗೆ ವಿವಾಹ ಪೂರ್ವ ಸಮರ್ಪಣೆ ಶ್ರೇಯಸ್ಕರವಲ್ಲ ಮಗು. ಅವರು ಬ್ರಹ್ಮಚರ್ಯಲ್ಲಿದ್ದ ಹೆಂಗಳಿಯರು ಅಜ್ಜಿ, ಅವರಿಗೂ ಮನೋವಿಕಾರವಾದೀತೆಂಬ ಅಂಜಿಕೆಯೇ? ಅದನ್ನು ವಿಕಾರವೆನ್ನದಿರು, ವಯೋಧರ್ಮಕ್ಕೆ ಒದಗಿ ಬರುವ ಮನೋಧರ್ಮ ಎನ್ನು. ಒಂದು ವೇಳೆ ಅಂಥ ಮನೋಧರ್ಮ ಅವರಿಗೆ ಒದಗಿದ್ದರೆ ಅವರ ಭವಿಷ್ಯ? ಇಲ್ಲ ಅಜ್ಜಿ, ಕಣ್ವಾಶ್ರಮದ ಬ್ರಹ್ಮಚಾರಿಣಿಯರಿಗೆ ಅಂತಹ ಮನೋಧರ್ಮ ಒದಗಬಹುದೆಂದು ನನಗೆ ಅನಿಸುವುದಿಲ್ಲ. ನಾವು ಅಂದು ಇದೇ ಮಾತನ್ನೇ ಅಂದೆವು. ಹೌದು, ನಮ್ಮನ್ನು ಅಜ್ಜಿ ಮದುವೆಗೆ ಒತ್ತಾಯಿಸಿದಾಗ. ಹೋಗಲಿ ಬಿಡಿ, ಆ ಮಾತೆಲ್ಲ ಈಗೇಕೆ? ನಿಮಗೆ ಇಂದು ಒಂದು ಕಥೆಯನ್ನು ಹೇಳಲಿ ಎಂದುಕೊಳ್ಳುತ್ತೇನೆ. ಕಥೆ ನಿಮ್ಮ ಬಾಯಿಂದ? ಅಂದರೆ ನೀವು ಆಡುತ್ತಿರುವ ಮಾತಿಗೂ ಆ ಕಥೆಯ ಸ್ಥಿತಿಗೂ ಸಂಬಂಧ ಇದೆ, ಕೇಳುವಿರೇನು? ಹೇಳಿ ಅಜ್ಜಿ. ಅಜ್ಜಿ ಹೇಳಿ ಅಜ್ಜಿ. ಅಲ್ಲಿ ನೋಡಿ, ಆಶ್ರಮದ ಆ ಅಂಚಿಗೆ ಹರಿಯುತ್ತದಲ್ಲ ನದಿ, ಮಾಲಿನಿ. ಮಾಲಿನಿ, ಈ ನದಿಯ ಹೆಸರೇ ಆ ಹುಡುಗಿಗೂ. ಈ ವನಾಂತರದಲ್ಲಿ ಒಂದು ಗ್ರಾಮದಿಂದ ಬಂದವಳು. ಅಮ್ಮ. ಯಾರಮ್ಮ ನೀನು? ಅಮ್ಮ, ನಾನು ಮಾಲಿನಿ. ನಮ್ಮ ತಾಯಿ ತೀರಿಕೊಂಡಳಮ್ಮ. ನಾನು ಆಶ್ರಮದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರುವೆನಮ್ಮ. ಏಕೆ? ನಿಮ್ಮ ತಂದೆ ಇಲ್ಲವೇನೆ? ಇದ್ದಾರಮ್ಮ, ಆದರೆ ತಾಯಿ ಹೋದ ಮೇಲೆ ನಾನು ಅವರಿಗೆ ಭಾರವಾಗಿದ್ದೇನೆ ಅಮ್ಮ. ಇನ್ನೂ ಎಂಟು ತುಂಬಿಲ್ಲದ ಹುಡುಗಿ, ನಿನ್ನನ್ನು ಇಲ್ಲಿ ಹೇಗೆ ಇಟ್ಟುಕೊಳ್ಳುವುದು? ಹಾಗೆನ್ನಬೇಡಿ ಅಮ್ಮ, ಆಶ್ರಮದ ಮಕ್ಕಳಲ್ಲಿ ನಾನು ಒಬ್ಬಳಾಗಿದ್ದರೆ ಆಗದೆ
ಹೌದು, ಅವಳು ಆಶ್ರಮದ ಮಕ್ಕಳಲ್ಲಿ ಒಬ್ಬಳಾದಳು. ಬೆಳೆದವರಿಗೆ ಹೋಲಿಸಿದಾಗ ಬೆಳೆಯದವಳು, ಬೆಳೆಯದೇ ಇರುವವರಿಗಿಂತ ಬೆಳೆದವಳು. ಅವಳ ಊರಿಗೆಯ ಹೆಣ್ಣು ಮಕ್ಕಳು ಬೇರೆ ಯಾರೂ ಇರಲಿಲ್ಲ. ದತ್ತ, ಮಾಲಿನಿ ಎಲ್ಲೋ ಬರಲಿಲ್ಲ ಇನ್ನು? ಬರುತ್ತಾಳೆ ಬಿಡೋ ಭಾರದ್ವಾಜ, ನಾವು ಅವಳನ್ನು ಬಿಟ್ಟರೋ ಅವಳು ನಮ್ಮನ್ನು ಬಿಡುವುದಿಲ್ಲ. ಅಗೋ ಬಂದಳು ನೋಡು. ಏಕೆ ಮಾಲಿನಿ ಇಷ್ಟು ಹೊತ್ತು? ಇಷ್ಟು ಹೊತ್ತಂತೆ ಇಷ್ಟು ಹೊತ್ತು, ನಾನು ಸ್ನಾನ ಮಾಡಿ ತಲೆ ಒರೆಸಿಕೊಂಡು ಬರುವುದರೊಳಗೆ ನೀವು ಬಂದು ಬಿಟ್ಟಿದ್ದೀರಿ. ನೀನು ಯಾಕೋ ಈ ನಡುವೆ ತಲೆ ಒರೆಸಿಕೊಳ್ಳಲು ಬಹಳ ಸಮಯ ಹಾಳು ಮಾಡುತ್ತಿ. ಹೌದು, ಸುಮ್ಮನಿರಪ್ಪ, ನಿಮಗೇನು? ಈಗಾಗಲೇ ಆಲದ ಹಾಲಿನಲ್ಲಿ ಕೂದಲನ್ನು ನೆನೆಸಿ ನೆನೆಸಿ ಜಟೆ ಕಟ್ಟಿದ್ದೀರಿ, ಅದು ನೀರಿನಲ್ಲಿ ನೆನೆಯುವುದೇ ಇಲ್ಲ. ನನಗೆ ಹಾಗೆ ಸಾಧ್ಯವೇ? ನಾನು ಹೆಣ್ಣು ಹುಡುಗಿ. ಹೌದೇ, ಹೆಣ್ಣು ಅಂತ ಜ್ಞಾಪಕ ಇದೆಯಲ್ಲ. ನಮ್ಮೊಡನೆ ಹೂ ಹಸಿರು ತರುವುದರಲ್ಲಿ, ದನ ಕಾಯುವುದರಲ್ಲಿ, ಬಂದವರನ್ನು ವಿಚಾರಿಸಿಕೊಳ್ಳುವಲ್ಲಿ ನೀನು ಹೆಣ್ಣೆಂಬುದನ್ನು ಮರೆತಿದ್ದೀಯೇ ಅಂದುಕೊಂಡೆ. ಆಹಾ, ಏನು ಹೇಳಬೇಕಪ್ಪ ನಿನ್ನ ಬುದ್ಧಿಗೆ? ನಾನು ಹೆಣ್ಣು ಎನ್ನುವುದನ್ನು ಮರೆತವರು ನೀವು. ನನ್ನನ್ನು ಮರಾಯೇರು ಅನ್ನುತ್ತೀರಿ, ಈಸು ಕಲಿಸಿದ್ದೀರಿ, ನದಿಗೆ ಬೀಳಿಸುತ್ತೀರಿ. ವಯಸ್ಸು ನನಗೆ 9 ನಿಮ್ಮಂತಹ ಷೋಡಶ ವರ್ಷದವರು ಮಾಡಬೇಕಾದ ಎಲ್ಲ ಕಷ್ಟ ಕೆಲಸಗಳನ್ನೂ ಮಾಡಿಸುತ್ತೀರಲ್ಲ. ಆದರೆ ಮಾಲಿನಿ, ಈಜುವುದರಲ್ಲಿ ಅಣ್ಣ ಭಾರದ್ವಾಜನನ್ನು ನೀನು ಮೀರಿಸಲಾರೆ. ಹಾಗೋ, ನಡೆಯಿರಿ, ಈಸಿ ಬೀಳೋಣ ಮಾಲಿನಿಯಲ್ಲಿ. ಪಂಥ, ಮಾಲಿನಿಯೊಬ್ಬಳು ಮಾಲಿನಿಯಲ್ಲೇ ಈಸಿ ಬಿದ್ದರೆ ಪಂಥವೇನು ಬಂತೆ ಹುಡುಗಿ? ನಿಮ್ಮಿಬ್ಬರ ಹರಟೆ ಬಹಳವಾಯಿತು, ನಡೆಯಿರಿ, ಹೂ ಸಂಗ್ರಹಿಸೋಣ. ಮಾಲಿನಿ, ನೀನು ಆಶ್ರಮದತ್ತ ನಡೆ. ಯಾರಾದರೂ ಅತಿಥಿಗಳು ಬಂದಾರು, ಅರ್ಘ್ಯಪಾದ್ಯಗಳ ವ್ಯವಸ್ಥೆ ಆಗಬೇಕಲ್ಲ. ಅರ್ಘ್ಯಪಾದ್ಯದ ವ್ಯವಸ್ಥೆಯನ್ನು ಅಮ್ಮ ನೋಡುತ್ತಾರೆ. ನಾನು ನಿಮ್ಮ ಜೊತೆ ಹೂ ಸಂಗ್ರಹಿಸುವವಳೆ. ಅಲ್ಲಿ ನೋಡು, ಪಾರಿಜಾತ ವೃಕ್ಷ ಪೂತಿದೆ, ನಾನು ಅದನ್ನು ಸಂಗ್ರಹಿಸುತ್ತೇನೆ. ಆಹಾ, ಸುಲಭವಾದ ಕೆಲಸವನ್ನು ಹುಡುಕಿಕೊಳ್ಳುವವಳು ನೀನು. ಪಾರಿಜಾತ ಗಿಡವನ್ನು ಅಲುಗಾಡಿಸಿದರಾಯಿತು, ಹೂ ಕೆಳಗುದುರುತ್ತದೆ, ಅದನ್ನು ಹೆಕ್ಕಿಕೊಂಡರಾಯಿತು. ಆಹಾಹಾ, ನಿನಗೆ ತಿಳಿದಿರುವುದು ಇಷ್ಟೇ. ಅಷ್ಟು ಪುಟ್ಟ ಪುಟ್ಟ ಹೂಗಳನ್ನು ನಲುಗಿ ಹೋಗದಂತೆ, ಕಾಲ್ ತೆಳಗೆ ಸಿಕ್ಕಿ ಬೀಳದಂತೆ, ಉಗುರಿನ ಆಘಾತವಾಗದಂತೆ ಬಹು ಎಚ್ಚರದಿಂದ ಹೆಕ್ಕಿಕೊಳ್ಳಬೇಕಪ್ಪ ದತ್ತಕಾಶ್ಯಪ್ಪ. ಸಂಪಿಗೆ ಹೂವಲ್ಲ, ಮುಳ್ಳು ಸಿಗಿಸಿ ಮುರಿದುಕೊಳ್ಳಲು. ನೀವಿಬ್ಬರು ಹೀಗೆಯೇ ಮಾತನಾಡ್ತಾ ನಿಂತೀರಿ. ನಾನು ಕುಲಪತಿಗಳ ಪೂಜೆಗೆಂದು ಹೂ ಕೊಂಡೊಯ್ಯುತ್ತೇನೆ. ಹೀಗೆ ಈ ಹುಡುಗಿ ಅವರ ಜೊತೆಯಲ್ಲೇ ಹೊಳೆಯಲ್ಲಿ ಈಸಾಡಿ ಆಶ್ರಮದಲ್ಲಿ ಅಡ್ಡಾಡಿ ವಯಸ್ಸಿಗೆ ಬಂದಳು. ತನ್ನ ಯೋಗ್ಯತೆಗೆ ಮೀರಿದ ಈಜುಗಾತಿಯಾದಳು. ಹೆಂಗಸರಲ್ಲಿ ಅವಳಂತೆ ಈಜಿದವರನ್ನು ಲೋಕ ಕಾಣಲಾರದು. ಮುಂದೇನಾಯಿತು ಅಜ್ಜಿ? ವಯಸ್ಸಿಗೆ ಬಂದವಳು ಹೀಗೆಲ್ಲ ಗಂಡು ಮಕ್ಕಳ ಜೊತೆ ತಿರುಗುತ್ತಾಳೆ ಎಂದು ಆಶ್ರಮದಲ್ಲಿ ಯಾರೂ ಇವಳನ್ನು ಆಕ್ಷೇಪಿಸಲಿಲ್ಲವೇ? ಕಣ್ವರ ಆಶ್ರಮದಲ್ಲಿ ಇಂಥ ನಡೆ ಹೊಸತಲ್ಲ. ನೀವು ಶಾರಂಗರವ ಶಾರದ್ವತರ ಜೊತೆ ಜೊತೆ ಯಾವ ನಿರ್ಬಂಧವೂ ಇಲ್ಲದೆ ಬೆಳೆದವರಲ್ಲವೇನೆ? ಅದು ನಿಜ ಅನ್ನು. ಆಗ ನಮಗೂ ಗಂಡು ಹುಡುಗರು ಅವರು ನಾವು ಹೆಣ್ಣು ಮಕ್ಕಳು ಹೀಗೆಲ್ಲ ಓಡಾಡಬಾರದು ಎಂದು ಅನಿಸಲೇ ಇಲ್ಲ. ಹೌದು, ಈ ಆಶ್ರಮದ ಪರಂಪರೆಯೇ ಹಾಗೆ. ಗಂಡು ಸದಾ ಗಂಡೆಂದು, ಹೆಣ್ಣು ಸದಾ ಹೆಣ್ಣೆಂದು ಒಂದನ್ನು ಕುರಿತು ಒಂದು ಇಲ್ಲದ ಹುಲ್ಲನ್ನು ಅನುಭವಿಸಬಾರದೆಂಬುದು ಇಲ್ಲಿಯ ಹಿರಿಯ ಆಸೆ. ಆದರೆ ಆಶ್ರಮದಲ್ಲಿ ಜನ ಅವರನ್ನು ಹಾಸ್ಯ ಮಾಡುತ್ತಿದ್ದರು. ಅಲ್ಲಿ ನೋಡೆ, ಆ ಹುಡುಗಿ ಹೇಗೆ ಬೆಳೆದು ನಿಂತಿದ್ದಾಳೆ. ಆ ಹುಡುಗರು ಹಾಗೆ ಹೇಗೆ ಬೆಳೆದಿದ್ದಾರೆ ನೋಡು, ಇಬ್ಬರಲ್ಲೂ ಎಂತಹ ಅನ್ಯೋನ್ಯ. ಬಂದಳು ನೋಡು ಮಾಲಿನಿ. ಏನೇ ಹುಡುಗಿ, ಎಲ್ಲಿ ಹೊರಟಿಯೇ? ಈ ಹುಡುಗರು ಎಲ್ಲಿ ಹೋದರು? ಯಾರೇ ಈ ಹುಡುಗರು? ಅಯ್ಯ, ಅದು ಗೊತ್ತಿಲ್ಲವೇ ನಿನಗೆ? ನಾನು ಈ ಹುಡುಗರು ಅಂದ್ರೆ ಭಾರದ್ವಾಜ ಮತ್ತು ದತ್ತರು ಎಂದು ತಿಳಿದುಕೋ ಇನ್ನು ಮೇಲೆ. ಹೌದೇನೆ? ಹ್ಮ್. ಏನು
ಇಬ್ಬರನ್ನು ಹುಡುಕಿ ಏನು ಮಾಡುತ್ತಿ? ಏಕೆ, ಒಬ್ಬರನ್ನಲ್ಲವೇನೆ ಮದುವೆ ಮಾಡಿಕೊಳ್ಳುವುದು? ಹೌದು, ಈ ಇಬ್ಬರಲ್ಲಿ ಯಾರನ್ನು ಮದುವೆ ಆಗುತ್ತಿ? ಅಯ್ಯ, ನಿಮಗೆ ಬೇರೆ ಮಾತೇ ಇಲ್ಲವೋ? ಹೂ ತರಲು ಹೋದವರು ಇನ್ನೂ ಏಕೆ ಬರಲಿಲ್ಲ ಎಂದು ನಾನು ಸಾಯುತ್ತಿದ್ದರೆ ನಿಮಗೆ ಮದುವೆಯ ಮಾತು. ಏಕೆ, ನೀನು ಮದುವೆಯೇ ಆಗುವುದಿಲ್ಲವೇ? ಹಾಗಂದವರು ಯಾರು? ಆದೇನು? ಆದರೆ ಆದೇನು? ಯಾರನ್ನು? ಭಾರದ್ವಾಜನನ್ನು, ದತ್ತನನ್ನು? ಹೌದಲ್ಲ, ನಾನು ಯೋಚಿಸಿಯೇ ಇಲ್ಲ. ಯಾರನ್ನು ಮದುವೆ ಆಗುವುದು? ಅಂದರೆ ನೀನು ಅವರಿಬ್ಬರಲ್ಲಿ ಒಬ್ಬನನ್ನು ವರಿಸುವವಳೋ? ಹಾಗಿದ್ದರೆ ಕುಲಪತಿಗಳಿಗೆ ಈ ವಿಷಯ ತಿಳಿಸಬೇಕು. ಹೋಗಿರೆ, ನಿಮಗೆ ಬೇರೆ ಕೆಲಸವೇ ಇಲ್ಲವೇನು? ಸುಮ್ಮನಿರಬಾರದೆ. ಈ ಮಾತು ಕುಲಪತಿಗಳ ಕಿವಿಗೆ ಬಿದ್ದಿರಬೇಕು. ಈಗಿನ ಕಣ್ವರಿದ್ದಾರಲ್ಲ, ಅವರಿಗಿಂತ ಮುಂಚೆ ಕುಲಪತಿಗಳಾಗಿದ್ದವರು ಅವರು. ಅವರು ಒಂದು ದಿನ ಭಾರದ್ವಾಜನನ್ನು ಕರೆದು, ಭಾರದ್ವಾಜ, ನೀನು ದತ್ತಕಾಶ್ಯಪನು ಮಾಲಿನಿಯೊಂದಿಗೆ ಬಹುಸಲಿಗೆಯಿಂದ ಬೆಳೆದಿದ್ದೀರಿ. ಬಾಲೆ ಈಗ ವಯಸ್ಸಿಗೆ ಬಂದಿದ್ದಾಳೆ. ನೀನು ಅವಳನ್ನು ಮದುವೆಯಾಗಿ ಸಂಸಾರದಲ್ಲಿ ನಿಲ್ಲುವುದು ಕ್ಷೇಮ. ಭಾರದ್ವಾಜನು ಒಲ್ಲೇ ಎನ್ನಲಿಲ್ಲ, ಸುಮ್ಮನೆ ಹೊರಕ್ಕೆ ನಡೆದನು. ಆಮೇಲೆ ಆ ಹುಡುಗಿ ಹತ್ತಿರ ಬಂದಾಗ ಏನೋ ತೊಡಕಿಗೆ ಸಿಕ್ಕಿದವನಂತೆ ಅವಳ ಕಡೆ ನೋಡಿದನು. ಏ ಭಾರದ್ವಾಜ, ಏನಾಗಿದೆ ನಿನಗೆ? ಹೀಗೇಕೆ ನಡೆದುಕೊಳ್ಳುತ್ತಿ? ಏನಿಲ್ಲವಲ್ಲ. ಹೌದು ಅಣ್ಣ, ನೀನು ಮಾಲಿನಿಯನ್ನು ನೋಡುವಾಗೆಲ್ಲ ನೇರವಾಗಿ ಯಾಕೆ ನೋಡುವುದಿಲ್ಲ? ನೋಡಿದರೂ ಮುಖವೇಕೆ ತೆಗೆಸುತ್ತೀಯೇ? ಕೇಳು ದತ್ತ, ನೀನೇ ಸರಿ ಅವನನ್ನು ಕೇಳಲು. ನೋಡು, ಕಣ್ಣು ತಪ್ಪಿಸಿ ಹೇಗೆ ಆಕಾಶದತ್ತ ನೋಡುತ್ತಾನೆ. ಹಾಗೇನೂ ಇಲ್ಲ, ಆಕಾಶದಲ್ಲಿ ಮೋಡಗಳು ದಟ್ಟವಾಗುತ್ತಿವೆಯೇನೋ ಎಂದು ನೋಡಿದೆ. ಆಕಾಶದಲ್ಲಿ ಮೋಡಗಳೇ? ಭಾದ್ರಪದ ಮುಗಿಯಿತು, ಇನ್ನೆಲ್ಲಿಯ ಮೋಡಗಳು ಭಾರದ್ವಾಜ? ದತ್ತ, ಮೋಡಗಳಂತೆ ಮೋಡಗಳು, ಮುಸುಕಿದೆ ಮೋಡ ಇವನ ಮುಖಕ್ಕೆ. ನಡೆಯಿರಿ, ಹೊಳೆಗಾದರೂ ಬೀಳೋಣ, ಈ ಸಾಡಿದರೆ ಮನಸ್ಸು ಅರಳೀತು. ಹೌದು, ಈ ಸಾಡುವ ನಡೆಯಿರಿ. ನೀನು ಬರುವೆಯಾ ಮಾಲಿನಿ? ಯಾಕೆ, ನನ್ನನ್ನು ಬಿಟ್ಟು ಹೋಗುವ ಹಂಚಿಕೆ ಏನೋ? ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ ಭಾರದ್ವಾಜ. ಇವತ್ತು ನಿಮ್ಮಿಬ್ಬರಿಗಿಂತ ನಾನು ಮುಂದಾಗುತ್ತೇನೆ. ನೋಡೋಣ ಯಾರು ಮೊದಲು ಆ ದಡವನ್ನು ಮುಟ್ಟುತ್ತಾರೋ. ಪಂಥವೋ? ಆಯ್ತು, ಏನೆನ್ನುವೆ ಭಾರದ್ವಾಜ? ನನಗೆ ಪಂಥ ಬೇಡ, ಈಸಿದರೆ ಆಯ್ತಷ್ಟೇ. ಅಗೋ, ದತ್ತ ನಮ್ಮಿಂದ ಆಗಲೇ ಮುಂದಾಗಿದ್ದಾನೆ. ಹೋಗಲಿ ಬಿಡು ಮಾಲಿನಿ, ನೀನು ನನ್ನ ಜೊತೆ ಈಸಿ ನಡೆ. ಏಕೆ, ದತ್ತನ ಜೊತೆ ನನ್ನ ಪಂಥ ಇದೆಯಪ್ಪ, ನನಗೆ ಸೋಲುವುದು ಸಹಿಸುವುದಿಲ್ಲ. ಹಾಗಲ್ಲ ಮಾಲಿನಿ, ನಿನಗೆ ಒಂದು ಮಾತು ಹೇಳುವುದಿದೆ. ನನಗೆ ನೀನು ಒಂದು ಮಾತು ಹೇಳಲು ನದಿಯಲ್ಲಿ ಈಸಾಡುವ ಹೊತ್ತೇ ಸರಿ ಎನಿಸಿತೆ. ಆ ದಡ ಮುಟ್ಟಿದ ಮೇಲೆ ಹೇಳಿದರಾಗದೆ? ನೀನು ಏನು ಹೇಳುವೆಯೋ ಕೇಳಿ ಆಮೇಲೆ ಆ ದಡ ಮುಟ್ಟಬೇಕು ನಾನು. ಏಕೆ? ಅದನ್ನು ನಾನು ದತ್ತನಿಗೆ ಹೇಳಬೇಕು. ಆಯ್ತು ಹೇಳು. ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವೇ? ನಾನು ಆ ದಡ ಮುಟ್ಟಬೇಕು, ಹೊರಟೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಏನು? ನಿನ್ನ ಪ್ರಶ್ನೆ, ನಿನಗೆ ನನ್ನನ್ನು ಮದುವೆಯಾಗಲು ಇಷ್ಟವೇ ಎಂದು. ಇಷ್ಟ, ಇಷ್ಟ. ಮಾಲಿನಿ, ನಾನು ಮೊದಲು ದಡ ಸೇರಿದೆ, ಗೆದ್ದವನು ನಾನೇ. ಏನು ಹೂ? ಏನು ಇಷ್ಟ? ನಾನು ಹೇಳುತ್ತೇನೆ ದತ್ತ. ಏನಿದು ಈ ಹುಡುಗಿ ರಾಗ? ಹೂ ಹೂ ಇಷ್ಟ. ದತ್ತ, ನಾನು ಮಾಲಿನಿಯನ್ನು ಕೇಳಿದೆ ನಿನಗೆ ನನ್ನನ್ನು ಮದುವೆ ಆಗಲು ಇಷ್ಟವೇ ಎಂದು. ಅದಕ್ಕವಳು ಇಷ್ಟ, ಇಷ್ಟ. ಆ
ಅವನು ಕೇಳಿದ, ಇವಳು ಅಂದಳು. ಆದರೆ ಇದನ್ನು ಕೇಳಿ ದತ್ತನ ಮುಖದ ಮೇಲೆ ಎಲ್ಲಿಯೋ ಸ್ವಲ್ಪ ಅಸಮಾಧಾನ ಒಂದು ಮೋಡ ಹಾಯ್ದಂತೆ ಹಾಯ್ದು ಮರೆಯಾಯಿತು. ಆದರೂ ಆಶ್ರಮದೊಳಕ್ಕೆ ಬಂದ ದತ್ತನು ಈ ಸಂಗತಿಯನ್ನು ಇತರರಿಗೆ ತಿಳಿಸಿದ. ಅದನ್ನು ಕೇಳಿ ಗುರುಗಳು ಸಂತೋಷ ಎಂದರು. ಅವರ ಮದುವೆ ಆಯಿತೆ ಅಜ್ಜಿ. ಎಲ್ಲಿದ್ದಾರೆ ಈಗ ಭಾರದ್ವಾಜ ಮಾಲಿನಿಯರು? ಆ ಮದುವೆ ಆಗಲಿಲ್ಲ. ಮದುವೆ ಆಗಲಿಲ್ಲ? ಏಕೆ? ಹೇಳುತ್ತೇನೆ ಕೇಳಿ. ಮದುವೆ ಆಗುವವರೆಂದು ಇವರಿಗೆ ಗೊತ್ತು. ಅವರ ಬಾಳ ರೀತಿಯಲ್ಲಿ ಆದ ಸ್ವಲ್ಪವೇ ವ್ಯತ್ಯಾಸವೆಂದರೆ ಎಲ್ಲಿಗಾದರೂ ಒಮ್ಮೊಮ್ಮೆ ಇವರು ದತ್ತನಿಗೆಂದು ಕಾಯದೆ ತಾವಿಬ್ಬರೇ ಹೋಗುವುದು. ಭಾರದ್ವಾಜ, ಈ ದತ್ತ ಏಕೆ ಈ ನಡುವೆ ನಮ್ಮನ್ನು ತಪ್ಪಿಸುತ್ತಾನೆ? ಅವನನ್ನು ಕೇಳಿದರೆ ನಾವೇ ಅವನನ್ನು ಬಿಟ್ಟು ಓಡಾಡುತ್ತಿದ್ದೇವೆ ಎನ್ನುತ್ತಾನೆ. ದತ್ತನು ಅವರನ್ನು ತಪ್ಪಿಸಿಯೇ ಓಡಾಡುತ್ತಿದ್ದ. ಹೀಗೆಂದನೆ ಅವನು, ನಾನು ಅವನನ್ನು ಕೇಳುತ್ತೇನೆ ತಾಳು. ಮಾಲಿನಿ ಕೇಳಬೇಡ, ನಾನು ನಿನಗೆ ಚಾಡಿ ಹೇಳಿದನೆಂದುಕೊಂಡನು. ಸ್ವಲ್ಪ ದಿನ ಕಳೆದಿರಲು ಇವರು ಬೆಳದಿಂಗಳಲ್ಲಿ ಇಬ್ಬರೇ ಜೊತೆಯಾಗಿ ನಡೆಯುವರು. ಭಾರದ್ವಾಜ, ನೋಡಿದೆಯಾ? ಏನನ್ನು? ಕಾಣುವುದಿಲ್ಲವೇ ಬೆಳದಿಂಗಳು? ಮಾಲಿನಿಗೆ ಬೆಳದಿಂಗಳೆಂದರೆ ತುಂಬಾ ಆಸೆ. ಹಗಲೆಲ್ಲ ಸೂರ್ಯನ ಬೆಳಕಿನಲ್ಲಿ ಬೇರೊಂದು ವಸ್ತ್ರವನ್ನುಟ್ಟ ಲೋಕ ಈಗ ಧವಳ ವರ್ಣದ ರೇಷ್ಮೆಯ ಸೀರೆಯನ್ನುಟ್ಟಿದೆ ಚಂದ್ರನ ಬೆಳಕಿನಲ್ಲಿ. ನಿನಗೆ ಹಾಗೆನಿಸುವುದೇ? ನಿನಗೆ ಹಾಗೆನಿಸುವುದಿಲ್ಲವೇ? ತಿಂಗಳ ರಾತ್ರಿ ವನದಲ್ಲಿ ಅಲೆದಾಡಿಕೊಂಡು ಬರೋಣವೆಂದು ನಿನ್ನನ್ನು ಕರೆದು ತರುತ್ತೇನಲ್ಲ, ನನ್ನಂಥ ಪೆದ್ದಿ ಬೇರೆ ಉಂಟೆ? ಅನ್ನು ಅನ್ನು, ಹೆಂಡತಿ ಆಗುವವಳು ನೀನು, ನೀನನ್ನದೇ ಯಾರನ್ನಬೇಕು? ಮಾಲಿನಿಯೊಂದಿಗೆ ನಡೆದ ಭಾರದ್ವಾಜನು ತಿಂಗಳ ಮಾಯೆಗೆ ಸಿಕ್ಕಿದನು, ಮರುಳಾದನು. ತಿಂಗಳ ಬೆಳಕಿನಲ್ಲಿ ಏನೋ ಮಾಯೆಯಿದೆ ಎಂದು ನಿನಗನಿಸುವುದಿಲ್ಲವೇ ಭಾರದ್ವಾಜ? ಅನಿಸದೆ ಏನು? ತಿಂಗಳ ಮಾಯೆಗೆ ಸಿಕ್ಕಿ ನಾನು ಮರುಳಾಗಿದ್ದೇನೆ. ಹಾಗೆನ್ನುತ್ತೀಯಾ? ತಿಂಗಳ ಮಾಯೆಗೆ ಈಗ ನಿನ್ನ ಮಾಯೆ. ನಿನ್ನನ್ನೇ ನೋಡುತ್ತಿರಬೇಕೆನಿಸುತ್ತದೆ ನನಗೆ ಈ ತಿಂಗಳ ಬೆಳಕಿನಲ್ಲಿ. ನನಗೆ ತಿಂಗಳ ಬೆಳಕೇ ಲೋಕಕ್ಕೆ ಉಡಿಸಿದ ವಸ್ತ್ರವಾಗಿ ಕಾಣುತ್ತದೆ. ನನಗೆ ತಿಂಗಳ ಬೆಳಕೇ ನಿನಗೆ ಉಡಿಸಿದ ವಸ್ತ್ರವಾಗಿ ಕಾಣುತ್ತದೆ. ಎಚ್ಚರ ಭಾರದ್ವಾಜ, ನಮಗಿನ್ನೂ ಮದುವೆ ಆಗಿಲ್ಲ. ವಸ್ತ್ರ ಮರೆಸಿದ ನನ್ನ ದೇಹವನ್ನು ನಿನ್ನ ಚುಚ್ಚು ಕಣ್ಣುಗಳಿಂದ ಭೇದಿಸಬೇಡ. ಇಲ್ಲ ಮಾಲಿನಿ, ನನಗಾಗುತ್ತಿರುವ ಆನಂದ ದೇಹದ ಮೇರೆಯನ್ನು ಮೀರಿತು. ವರ್ಷಾಕಾಲ ಬಂದಿತು. ಮಾಲಿನಿಗೆ ಹೊಸ ನೀರಿನ ಹುಚ್ಚೇರಿತ್ತು. ಪೂರ್ಣಿಮೆಯ ಹಿಂದಿನ ರಾತ್ರಿ ಮಾಲಿನಿ ಭಾರದ್ವಾಜರು ಸಹಕಾರ ವೃಕ್ಷದ ಬಳಿಗೆ ಬಂದರು. ತಿಂಗಳ ಬೆಳಕಿನಲ್ಲಿ ಒಂದು ಕಲ್ಲಿನ ಮೇಲೆ ತುಂಬಿದ ಹೊಳೆಯನ್ನು ನೋಡುತ್ತಾ ಹೊತ್ತು ಕಳೆದರು. ಭಾರದ್ವಾಜನು ಮಾಲಿನಿಯನ್ನು ಅದುವರೆಗೂ ಪ್ರಣಯ ಭಾವದಿಂದ ಮುಟ್ಟಿರಲಿಲ್ಲ. ಆ ರಾತ್ರಿ ಹಠಾತ್ ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು ಅವಳನ್ನು ಮುತ್ತಿಟ್ಟ. ಇದು ಏನು ಮಾಡಿದೆ ನೀನು? ಏಕೆ, ನಿನಗೆ ಬೇಡವಾಯಿತೆ? ಬೇಡವಾಯಿತೆ? ನನ್ನ ಒಳಗೆಲ್ಲ ಹುಚ್ಚೆಬ್ಬಿಸಿದೀಯೇ ಭಾರದ್ವಾಜ.
ಹೊಳೆಯ ಪ್ರವಾಹ ಕಾಡು ಮರಗಳನ್ನು ತೇಲಿಸಿಕೊಂಡು ಹೋದಂತಾಗಿದೆ ನನ್ನ ಸ್ಥಿತಿ ಈಗ. ಬಾ ಬಾ ಭಾರದ್ವಾಜ, ನನ್ನನ್ನು ನಿನ್ನ ತೋಳ್ ತೆಕ್ಕಿಯಲ್ಲಿ ಬಿಗಿದಪ್ಪು. ಮಾಲಿನಿ, ನನ್ನ ಮಾಲಿನಿ. ಅವನ ಬಾಹು ಬಂಧನಕ್ಕೆ ಅವಳು ತನ್ನನ್ನು ಒಪ್ಪಿಸಿಕೊಂಡಳು ನಿಜ, ಆದರೆ ದೇಹ ಸಂಬಂಧ ಬೆಳೆಯಲಿಲ್ಲ. ಎಷ್ಟಾದರೂ ಆಶ್ರಮವಾಸಿಗಳಲ್ಲವೇ, ಕಾಮದ ಕುದುರೆಗೆ ಸಂಯಮದ ಕಡಿವಾಣ ಸಹಜವೇ. ನನ್ನಂತೆ ರಾಜ ದುಷ್ಯಂತನಂತೆ ಗಾಂಧರ್ವವನ್ನು ಬಯಸಿದವರಲ್ಲ ಅವರು. ಹಾಂ, ಆಮೇಲೆ ಏನಾಯಿತು ಅಜ್ಜಿ? ವರ್ಷಂ ಪ್ರತಿ ಶ್ರಾವಣದ ತುಂಬು ಹೊಳೆಯಲ್ಲಿ ನದಿಯನ್ನು ಈಸಿ ದಾಟುವುದು ಭಾರದ್ವಾಜನದು ಒಂದು ಆಟ. ಗೆಳೆಯ ಬಯಸುತ್ತಾನೆಂದು ದತ್ತನೂ ಅವನೊಡನೆ ಈಸಿ ಬಿದ್ದು ಹೊಳೆಯನ್ನು ದಾಟುವನು. ಈ ಸಲವೂ ಹಾಗೆಯೇ. ದತ್ತ, ಆ ದಡಕ್ಕೆ ಹೋಗಿ ಬರೋಣವೇ? ಆಯಿತು, ನೀನು ಹೋಗಿ ಬರೋಣ ಅಂದರೆ ಹೋಗಿ ಬರೋಣ. ಈ ತುಂಬು ಹೊಳೆಯಲ್ಲಿ ಈಸಾಡಿ ಬರಬೇಕೆಂಬ ಹುಚ್ಚು ಯಾಕಪ್ಪ? ಅಂಜಿದೆಯೇನೇ ಮಾಲಿನಿ? ನೋಡು ಭಾರದ್ವಾಜ, ಮದುವೆಯಾಗುವ ಮುನ್ನವೇ ನಿನ್ನ ಮೇಲೆ ಎಷ್ಟೋ ಅಧಿಕಾರ ಚಲಾಯಿಸುತ್ತಿದ್ದಾಳೆ. ಚೇಷ್ಟೆ ಮಾಡಬೇಡ ದತ್ತ, ನನಗೆ ಈ ಈಸಾಟ ಏಕೋ ಬೇಡವೆನಿಸುತ್ತದೆ. ಏಕೆ? ಪ್ರತಿ ವರ್ಷ ನಾವು ಈಸಿ ಬರುತ್ತಿರಲಿಲ್ಲವೇನೆ? ಈಸಿ ಬರುತ್ತಿದ್ದೆ, ನಾನು ಇಲ್ಲ ಎನ್ನಲಿಲ್ಲ. ನಿನ್ನ ನನ್ನ ಮದುವೆಯ ಮಾತುಕತೆಯಾದ ಈ ಒಂದು ವರ್ಷದಲ್ಲೇ ನಾನು ಮುದುಕನಾದನೇನೆ ಮಾಲಿನಿ? ನೀರಿನಲ್ಲಿರುವಾಗ ನಾನು ನಿನ್ನ ಕಡೆಯೇ ನೋಡುತ್ತಿರುತ್ತೇನೆ. ಹೋಗೋ, ಏನಾದರೂ ಮಾತನಾಡಬೇಡ. ಮಾಲಿನಿ, ನಿನ್ನನ್ನು ಸೇರಬೇಕೆಂಬ ಆಸೆ ನನಗೆ ಎಷ್ಟು ಶಕ್ತಿಯನ್ನು ಕೊಡಬೇಕು ಇದು ನಿನಗೆ ತಿಳಿಯುವುದು ಹೇಗೆ? ಹೇಗೋ, ನಾನು ಇಂದು ನದಿಯನ್ನು ಸಾಧಿಸಿದನಾದರೆ ನಾಳೆ ನಿನ್ನನ್ನು ಸಾಧಿಸಬಲ್ಲೆನೆಂದು ಜನ ಒಪ್ಪುವರು. ಮೊದಲು ಹೊಳೆ, ಆಮೇಲೆ ಹೆಣ್ಣು, ಆಮೇಲೆ ಜೀವನ, ಆಚೆಗೆ ತಪಸ್ಸು. ಭಾರದ್ವಾಜ ಮತ್ತು ದತ್ತರು ನೀರಿಗೆ ಹಾರಿದರು. ಹೊಳೆ ತುಂಬಿ ಹರಿಯುತ್ತಿತ್ತು. ಘಟ್ಟದ ಮೇಲಿನ ಮೆಟ್ಟಲನ್ನು ಮುಟ್ಟಿದಾಗ ಹೊಳೆ ಹರಿಯುತ್ತಾ ಇದ್ದರೂ ನಿಂತಿರುವಂತೆ ಕಾಣುತ್ತದೆ. ನಡು ಹೊಳೆಯಂತೂ ತೀರ ನಿಂತಿದೆ ಎಂಬಂಥ ಭ್ರಾಂತಿಯನ್ನು ಹುಟ್ಟಿಸುತ್ತದೆ. ಹೌದಜ್ಜಿ, ಈಗಲೂ ಹಾಗೆ. ಮಳೆಗಾಲದಲ್ಲಿ ನದಿಯ ನೀರಲ್ಲಿ ಹರಿಯುವ ಕಡ್ಡಿ ಕಸದಿಂದ ಮಾತ್ರ ಅದರ ಓಟ ಕಾಣಬೇಕು. ನೀವು ನೋಡಿದ್ದೀರಲ್ಲ. ಮಾಲಿನಿ ಎಲ್ಲಿದ್ದಳು ಅಜ್ಜಿ? ಮಾಲಿನಿ ದಂಡೆಯಲ್ಲಿಯೇ ನಿಂತು ನೋಡುತ್ತಿದ್ದಳು. ನಡು ಹೊಳೆಯವರೆಗೂ ದತ್ತ ಹಾಗೂ ಭಾರದ್ವಾಜರು ಜೊತೆ ಜೊತೆ ಹೋದರು. ಆಮೇಲೆ? ಆಮೇಲೆ ನಡು ಹೊಳೆಯಲ್ಲಿ ಸೆಳೆತ ಜೋರಲ್ಲವೇ, ನೀರು ಬಹುದೂರ ಸೆಳೆದುಕೊಂಡು ಹೋಗದಂತೆ ಒಬ್ಬೊಬ್ಬನೂ ತನ್ನ ಕೈಲಾದಷ್ಟು ಬೇಗ ಆಯಬೇಕು. ಭಾರದ್ವಾಜನು ಸ್ವಲ್ಪ ಮುಂದಾದನು. ಅವನೇ ಮೊದಲು ಆಚೆಯ ತೀರವನ್ನು ಸೇರಿದನು. ಅನಂತರ ದತ್ತನು ಅವನ ಜೊತೆ ಸೇರಿದನು. ಮತ್ತೆ ನೀರು ಅವರನ್ನು ದೂರ ಸೆಳೆದುಕೊಂಡು ಹೋಗಿತ್ತಲ್ಲ, ಹೀಗಾಗಿ ಇಬ್ಬರೂ ದಡದಲ್ಲಿ ಸಾವಿರ ಹೆಜ್ಜೆ ಹಾಕಿ ಮೇಲಕ್ಕೆ ಹೋಗಿ ನೀರಿಗೆ ಬಿದ್ದರು.